ಸ್ವಲ್ಪ ಡಿಫ್ರೆನ್ಸ್ ಇವಾಗ ಲೈಟ್ ಗ್ರೇ ಇರುತ್ತೆ ಅದೊಂದು ಸ್ವಲ್ಪ ಒಂಚೂರು ಅದಕ್ಕೇನೋ ಒಂಚೂರು ಡಾರ್ಕ್ ಗ್ರೇ ಮಾಡ್ಬಿಟ್ಟು ಅದಕ್ಕೆ ಏನಂದ್ರೆ ಎಲಿಮೆಂಟ್ಸ್ ಆಡ್ ಮಾಡ್ಬೇಕಾಗತ್ತೆ ಅಂದ್ರೆ ಸರ್ ಇವಾಗ ನಮ್ಗೆ ಇವಾಗ ನೋಡಿ ಬೀಡಿಂಗ್ ಡಿಸೈನ್ಸ್ ಬರುತ್ತೆ ಮತ್ತೆ ಇವಾಗ ಯಾವ್ದಾದ್ರು ಲೈಕ್ ಫೋಟೋ ಫ್ರೇಮಿಂಗ್ಸ್ ಬರುತ್ತೆ ಮತ್ತೆ ಇಲ್ಲಾಂತಂದ್ರೆ ಪ್ಯಾನಲ್ಸ್ ಬರುತ್ತೆ ಈ ತರದನ್ನ ಇಲ್ಲಾಂದ್ರೆ ಕಂಟೆಂಪ್ರರಿ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ನಮ್ಗೆ ನಮಗೆ ಬರುತ್ತೆ ಈ ತರದ ಇಲ್ಲ ಈ ಏನನ್ನ ಇನ್ಸ್ಟಾಲ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅದು ಹೈಲೈಟ್ ಆಗ್ಬಿಡುತ್ತೆ ಅಷ್ಟೇ ನಮಗೆ ಕ್ಯಾಬಿನೆಟ್ ಸೇಮ್ ಸ್ಟೋರೇಜ್ ಇರುತ್ತೆ ಅದ್ ಮೇಲ್ಗಡೆ ಇಟ್ಕೋಬೇಕು ನಾವು ಲ್ಯಾಪ್ಟಾಪ್ ಅದೇ ಇಡ್ತೀವಲ್ಲ ಅದನ್ನ ಅಡ್ಜಸ್ಟಬಲ್ ಸರ್ ಓಪನ್ ಓಪನ್ ಮಾಡ್ಕೋಬೇಕು ನಮ್ದು ಏನಿರುತ್ತೆ ಅದ್ ವರ್ಕ್ ಮುಗಿಸ್ಕೊಂಡು ಅದನ್ನ ಬಿಟ್ರೆ ನಮ್ಗೆ ಅದು ವಾಲ್ ಇಂದ ಒಂದ್ ಆರೆಂಜ್ ಬಂದಿರಂಗ ಬಂದಿರಂಗಿರ್ಬೇಕು ಅಷ್ಟೇ ಅವಾಗ ನಮಗೆ ಸ್ಟಡಿ ಸ್ಟಡಿನೂ ಯೂಸ್ ಆಗುತ್ತೆ ಮತ್ತೆ ಜಾಗವೂ ಕನ್ಸ್ಯೂಮ್ ಆಗೋಲ್ಲ ಆಮೇಲೆ ಆಮೇಲೆ ಫರ್ನಿಚರ್ ಚೇರ್ಸ್ ಅಷ್ಟೇನೆ ವೀಲ್ ಥರ ಇರೋದನ್ನ ಯೂಸ್ ಮಾಡ್ಕೊಂಡ್ರೆ ಮೂವಬಲ್ ತರ ಇರಬೇಕು ಬೇರೆ ಬೇರೆ ಕಡೆ ಎಲ್ಲ ಎಲ್ಲ ಕಡೆ ಮೂವಕ್ಕೆ ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕ್ಕೆ ಹೊರಗೆ ಬಂದಿನ ಒಂದು ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಈ ವಿಡಿಯೋನ ಆಫ್ಟರ್ ಕನ್ಸ್ಟ್ರಕ್ಷನ್ ವಿಡಿಯೋ ಅಂತ ಹೇಳ್ಬೋದು ನೋಡಿ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಮ್ಮ ಮನೆಗಳ ರೂಮ್ ಎಷ್ಟಿರುತ್ತೆ ನೈನ್ ಬೈ ನೈನ್ ನೈನ್ ಬೈ ಟೆನ್ ಮ್ಯಾಕ್ಸ್ ಟೆನ್ ಬೈ ಟ್ವೆಲ್ ಇರುತ್ತೆ ಆದರೂ ಕೂಡ ನಮಗೆ ಕ್ಲಟ್ರಿನ್ನೆಸ್ ಫ್ರೀ ಇರುವಂತಹ ದೊಡ್ಡದಾಗಿರುವಂಥ ರೂಮ್ ಬೇಕು ನೋಡ್ತಾ ಇದ್ರೆ ದೊಡ್ಡದಾಗಿರಬೇಕು ಅಂತ ನಮ್ಗೆ ಭಾಳ ಆಸೆ ಬಟ್ ಅದನ್ನು ಅಚೀವ್ ಮಾಡೋದು ತುಂಬ ಕಷ್ಟ ಅಲ್ವಾ ಸೊ ಇಂದಿನ ವೀಡಿಯೋದಲ್ಲಿ ಆರ್ ಸಿ ಸಿ ಸರ್ ನಮಗೋಸ್ಕರ ಒಂದು ಒಳ್ಳೆ ಮಾಹಿತಿಯನ್ನು ತೊಗೊಂಬಂದಿದ್ದಾರೆ ನಿಮ್ಮ ರೂಮ್ ಸೈಜ್ ಎಷ್ಟೇ ಇರಲಿ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡುವಂಥ ಜೊತೆಯಲ್ಲಿ ಕರೆಕ್ಟಾಗಿ ನೋಡ್ತಾ ಇದ್ರೆ ಕ್ರೇಜಿಯಾಗಿ ಕಾಣಬೇಕು ಸೂಪರಾಗಿ ಕಾಣಬೇಕು ಪ್ರೀಮಿಯಮ್ ಕಾಣಬೇಕು ಆ್ಯಂಡ್ ಸ್ಪೇಸಿಯಸ್ ಆಗಿ ಕಾಣಬೇಕು ಹೇಗೆ ಏನದನ್ನು ತಿಳಿಸ್ಕೊಡ್ತಾರೆ ಜೊತೆಯಲ್ಲಿ ಈ ರೀತಿ ಮನೆ ಕಟ್ಟಬೇಕು ಅಂತಂದರೆ ನೀವು ಆರ್ ಸಿ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಒಳ್ಳೆ ಬೆಲೆಯಲ್ಲಿ ಕಟ್ಕೊಡ್ತಾರೆ ಕ್ವಾಲಿಟಿಯಾಗಿ ಕಟ್ಕೊಡ್ತಾರೆ ಸೊ ವೆಲ್ಕಮ್ ಅಣ್ಣ ಸರ್ನ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ಆಲ್ರೆಡಿ ಹೇಳಿದೆ ನಮ್ಮ ರೂಮ್ಗಳು ಯೂಶಲಿ ನೀವು ಅಷ್ಟೇ ಕಟ್ತೀರಾ ಅನ್ಕೊಂತೀನಿ ನನ್ ಬೇನೆ ಟೆನ್ ಬೈ ಟೆನ್ ಇರೋದೇ ಅಷ್ಟು ಎಲ್ಲರೂ ಸಿಕ್ಸ್ಟಿ ಫೋರ್ಟಿ ಸೈಟ್ ಅಂತೂ ಇರಲ್ಲ ಇರೋದೇ ತರ್ಟಿ ಫೋರ್ಟಿ ಸೈಟು ಈ ತರ ರೂಮನ್ನ ಸರ್ ನಮಗೆ ರೂಮಲ್ಲಿ ಬೆಡ್ ಬೇಕು ಬೆಡ್ ಬೇಕು ವಾರ್ಡ್ರ ಬೇಕು ಡ್ರೆಸ್ಸಿಂಗ್ ಟೇಬಲ್ ಬೇಕು ಎಲ್ಲ ಬೇಕು ಸ್ಟಡಿ ಬೇಕು ಎಲ್ಲದೂ ಬೇಕು ಅದ್ರ ರೂಮ್ ಸ್ಪೇಸಿಯಸ್ ಆಗಿರ್ಬೇಕು ಹೆಂಗ್ ಸರ್ ಸಾಧ್ಯ ಅಂದ್ರೆ ಸರ್ ಇವಾಗ ನಮ್ಮ ಕೈನಲ್ಲಿ ಇವಾಗ ಇರೋದಂದ್ರೆ ಒಂದೇ ಆಪ್ಷನ್ ಏನು ಫಾರ್ ಎಕ್ಸಾಂಪಲ್ ನಾವು ಇವಾಗ ಇವಾಗ ರೂಮ್ ಅಂತ ಮಾಡಿದ ಮೇಲೆ ಅದಕ್ಕೆ ಎಲ್ಲ ಅಮ್ಯುನಿಟೀಸ್ ಬೇಕೇ ಬೇಕು ಬೇಕೇ ಬೇಕು ಇರೋದ್ರಲ್ಲಿ ನಾವ್ ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಡೀಟೇಲ್ಸ್ ನಾವು ಪಾಯಿಂಟ್ ಬೈ ಪಾಯಿಂಟ್ ಓಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಸತಿ ಪಾಯಿಂಟ್ ಬೈ ಪಾಯಿಂಟ್ ಇದೆ ತುಂಬಾ ನಾಲೆಜಬಲ್ ವಿಡಿಯೋ ಇದೆ ವೀಕ್ಷಕರೆ ತುಂಬಾ ನಾವು ಎಫರ್ಟ್ ಮಾಡಿ ರಿಸರ್ಚ್ ಮಾಡಿ ನಿಮಗೋಸ್ಕರ ಮೈ ವೀಡಿಯೋಸ್ಗಳನ್ನ ತೊಗೊಂಡ್ಬರ್ತೀನಿ ಕೇವಲ ನಿಮಗೋಸ್ಕರ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಸರ್ ಫಸ್ಟ್ ಯಾವುದು ಮೇನ್ ಮೋದಕ ಪ್ರಿಯ ಗಣಪ ಆರ್ ಸಿ ಯ ರೂಪದಲ್ಲಿ ಉಡುಗೊರೆ ತಂದಿದ್ದಾನೆ ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಗಣೇಶ ಹಬ್ಬದ ಪ್ರಯುಕ್ತ ಆರ್ ಸಿ ಸಿ ವತಿಯಿಂದ ಒಟ್ಟಾರೆ ಪ್ರಾಜೆಕ್ಟ್ ಅಲ್ಲಿ ಅಪ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾ ಕನ್ಸ್ಟ್ರಕ್ಷನ್ ಫ್ರೀ ಹಾಗಿದ್ರೆ ಇನ್ಯಾಕೆ ತಡ ನಿಮ್ಮ ಕೆಲಸ ಮಾಡ್ಕೊಂಡೆ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ ನಿಮ್ಮ ಸುಂದರ ಬದುಕಿಗೆ ಆರ್ ಸಿ ಸಿಯ ವಿನ್ಯಾಸ ವಿಶ್ವಾಸವೇ ನಮ್ಮ ವಿಳಾಸ ಫಸ್ಟ್ ಇಸ್ ರೂಮ್ ಒಳಗಡೆ ಹೋಗೋಣ ಸರ್ ಸರ್ ನೋಡಿ ನಮಗೆ ಚಿಕ್ಕ ರೂಮ್ ಇದೆ ಅಂತ ಹೇಳಿದ್ರು ಆಲ್ವೇಸ್ ನಾವು ಪ್ರಿಫರ್ ಮಾಡಬೇಕು ಲೈಟ್ ಕಲರ್ಸ್ ಸರ್ ಅಂದ್ರೆ ಇವಾಗ ಡಾರ್ಕ್ ಕಲರ್ಸ್ ಹೊಡೆದ್ವಿ ಅಂತಂದ್ರೆ ಏನಾಗುತ್ತೆ ಲೈಟ್ ರಿಫ್ಲೆಕ್ಷನ್ಸ್ ಇರಲ್ಲ ಆಮೇಲೆ ಅದೊಂದು ಸ್ವಲ್ಪ ಎನರ್ಜಿ ಅಬ್ಸರ್ವ್ ಆದಂಗೆ ಇರತ್ತೆ ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡು ಡಲ್ ಆಗುತ್ತೆ ಅವಾಗ ಏನಾಗುತ್ತೆ ನಮ್ಗೆ ಇರೋದಕ್ಕೆ ಅನ್ಸುತ್ತೆ ಅವಾಗ ಅದು ಲೈಕ್ ನಮ್ಗೆ ಏನಾಗುತ್ತೆ ಫಸ್ಟ್ ಚಿಕ್ಕದಿರುತ್ತೆ ಅದ್ರ ಜೊತೆ ಫುಲ್ ಇನ್ನ ಚಿಕ್ಕದಾದಂಗ್ ಬಿಡುತ್ತೆ ಸರ್ ಇದೊಂದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಲೈಟ್ ಕಲರ್ಸ್ ಹೋಗ್ಬೇಕಾಗುತ್ತೆ ಅಂಡ್ ಇದ್ರ ಲೈಟ್ ಕಲರ್ ಜೊತೆಗೆ ನಾಲ್ಕು ವಾಲ್ಗ ಒಂದೇ ಕಲರ್ ಇದ್ರೆ ಏನೋ ಒಳ್ಳೇದು ಸರ್ ಹೌದಾ ಹೌದು ಸರ್ ಯಾಕಂದ್ರೆ ಟ್ರಡಿಷನಲ್ ಕಲರ್ ಬದಲಾಗಿ ನಾಲ್ಕು ಕಲರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬೇಜ್ ಕಲರ್ ಇರ್ಬೋದು ಲೈಟ್ ಗ್ರೇ ಕಲರ್ಸ್ ಇರ್ಬೋದು ಈ ತರದ್ದು ಆಫ್ ವೈಟ್ ಕಲರ್ಸ್ ಪೇಸ್ಟಿಸ್ ಕಲರ್ಸ್ ಆ ಇವಾಗ ಲೈಟ್ ಕಲರ್ಸ್ ಯಾವ್ದು ಇರುತ್ತಲ್ಲ ಅವನ ಒಂದೇ ಕಲರ್ ಹೋದ್ರೆ ನಡೆಯುತ್ತೆ ಸರ್ ಕಲರ್ ಮ್ಯಾಟ್ ಹೋಗ್ಬೇಕು ಗ್ಲಾಸಿ ಹೋಗ್ಬೇಕು ಸರ್ ಕಲರ್ ಅಲ್ಲಿ ಕೂಡ ಇವಾಗ ನಮಗೆ ಗ್ಲಾಸಿ ಹೋದ್ರೆ ಒಳ್ಳೇದು ಸರ್ ಒಳ್ಳೆ ಗ್ಲಾಸಿ ಹೋದ್ರೆ ಸ್ವಲ್ಪ ರಿಫ್ಲೆಕ್ಷನ್ಸ್ ತರ ಇರುತ್ತೆ ಬಟ್ ಇಲ್ಲ ನಮಗೆ ಸ್ವಲ್ಪ ಮ್ಯಾಟ್ ಮ್ಯಾಟ್ ಫಿನಿಶ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆಮೇಲೆ ಗ್ಲಾಸಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ಮ್ಯಾಟ್ ಫಿನಿಶ್ ಹೋದ್ರು ನಡೆಯುತ್ತೆ ಬೆಸ್ಟ್ ಬೆಸ್ಟ್ ಬಟ್ ಏನಂತಂದ್ರೆ ಲೈಟ್ ಕಲರ್ ಅಲ್ಲೇ ಇರಬೇಕು ಕಲರ್ ಲೈಟ್ ಅಲ್ಲೇ ಇರಬೇಕು ಸರ್ ಬಟ್ ಎಲ್ಲಾ ನಾಲ್ಕು ಗೋಡೆಗೂ ಒಂದೇ ಕಲರ್ ಬೋರ್ ಆಗಲ್ಲ ಆತರದ ಸಿಚುಯೇಷನ್ ನಮ್ಗೆ ಇಲ್ಲ ಇದನ್ನ ಅಫೋರ್ಡ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆವಾಗ ಒಂದ್ ಕಲರ್ನ ಒಂದ್ ಗೋಡೆನ ಸ್ವಲ್ಪ ಹೈಲೈಟ್ ಮಾಡ್ಬೋದು ಬಟ್ ಹೈಲೈಟ್ ಮಾಡಬಹುದು ಅಂತಂದ್ರೆ ಇವಾಗ ಡಾರ್ಕ್ ಕಲರ್ ಇಲ್ಲ ಅದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇವಾಗ ಲೈಟ್ ಗ್ರೇ ಇರುತ್ತೆ ಅದೊಂದ್ ಸ್ವಲ್ಪ ಒಂಚೂರು ಡಾರ್ಕ್ ಗ್ರೇ ಮಾಡ್ಬಿಟ್ಟು ಅದಕ್ಕೆ ಏನಂದ್ರೆ ಎಲಿಮೆಂಟ್ಸ್ ಆಡ್ ಮಾಡ್ಬೇಕಾಗತ್ತೆ ಅಂದ್ರೆ ಸರ್ ಇವಾಗ ನಮ್ಗೆ ಇವಾಗ ನೋಡಿ ಬೀಡಿಂಗ್ ಡಿಸೈನ್ಸ್ ಬರುತ್ತೆ ಮತ್ತೆ ಯಾವ್ದಾದ್ರು ಲೈಕ್ ಫೋಟೋ ಫ್ರೇಮಿಂಗ್ಸ್ ಬರುತ್ತೆ ಮತ್ತೆ ಇಲ್ಲಾಂತಂದ್ರೆ ಪ್ಯಾನಲ್ಸ್ ಬರುತ್ತೆ ಈ ತರದನ್ನ ಇಲ್ಲಾಂದ್ರೆ ಕಾಂಟೆಂಪರರಿ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಏನಾದ್ರೂ ನಮಗೆ ನೇಚರ್ಸ್ದು ಬರುತ್ತೆ ಈ ತರದ್ ಇಲ್ಲ ಈ ತರದ ಏನನ್ನ ಇನ್ಸ್ಟಾಲ್ ಮಾಡೋದ್ರಿಂದ ನಮ್ಗ ಏನಾಗುತ್ತೆ ಅದು ಹೈಲೈಟ್ ಆಗ್ಬಿಡುತ್ತೆ ಒಂದ್ ವಾಲ ಒಂದ್ ವಾಲ್ ಹೈಲೈಟ್ ಆಗುತ್ತೆ ಕಲರ್ ಸೇಮ್ ಕಲರ್ ಸೇಮ್ ಇರುತ್ತೆ ಅವಾಗ ನಮಗೆ ಅದು ರೂಮುನು ಕೂಡ ಸೀಮ್ಲೆಸ್ ಆಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಮಾಡರ್ನ್ ಲುಕ್ ಬರುತ್ತೆ ಸ್ವಲ್ಪ ಬರೀ ಪೇಂಟ್ ಒಂದ ಲೈಟ್ ಹೈಲೈಟ್ ಮಾಡೋ ಬದಲಾಗಿ ಸ್ವಲ್ಪ ಒಂಚೂರು ಚಿಕ್ಕ ರೂಮ್ ಇದ್ರೂನು ಇಲ್ಲಪ್ಪ ನೀಟಾಗಿದೆ ಅದು ಚೆನ್ನಾಗಿ ಕಾಣೋ ತರ ಇದೆ ರೂಮ್ ಒಳಗಡೆ ಬರ್ತಿದ್ದಂಗೆ ಒಂದೊಂತರ ಕಾಮ್ನೆಟ್ ಲುಕ್ ಅಂಡ್ ಅದು ಇದಿಷ್ಟು ನಾವು ಪೈಂಟಿಂಗ್ ಅಲ್ಲಿ ನೋಡೋದ್ ಬರುತ್ತೆ ಸರ್ ಪೈಂಟಿಂಗ್ ಅಲ್ಲಿ ಬಿಟ್ಟು ನಾವು ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ನಮ್ಗೆ ಫರ್ನಿಚರ್ಸ್ ಬರುತ್ತೆ ಫರ್ನಿಚರ್ಸ್ ಯಾಕಂದ್ರೆ ಪೇಂಟಿಂಗ್ ಒಂದ್ ಮಾಡ್ಕೊಂತೀವಿ ಪೈಂಟಿಂಗ್ ಅದ್ರ ಜೊತೆಯಲ್ಲಿ ವಿಂಡೋ ಅಂತ ಹೇಳ್ಬಿಡ್ತೀನಿ ಸರ್ ಯಾಕಂದ್ರೆ ವಿಂಡೋ ವಿಂಡೋಗೂ ಅಷ್ಟೇ ಕಲರ್ಸ್ ಏನ್ ಏನ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಡಾರ್ಕ್ ಕಲರ್ ವಿಂಡೋ ಮಾಡೋ ಬದಲಾಗಿ ಲೈಟ್ ಕಲರ್ ವಿಂಡೋನೇ ಇರಬೇಕು ಆಮೇಲೆ ಇಲ್ಲ ಸ್ಲೈಡಿಂಗ್ ಇತ್ತು ಅಂದ್ರೂ ಬಟ್ ವಿಂಡೋನ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಹೈಟ್ ಉದ್ದಕ್ಕಿರೋದನ್ನ ಪ್ಲಾನ್ ಮಾಡಬೇಕು ಸರ್ ಅಂದ್ರೆ ಫೋರ್ ಬೈ ಸಿಕ್ಸ್ ಲೈಕ್ ಫೋರ್ ಬೈ ಫೋರ್ ಉದ್ದಕ್ ಹೈಟ್ ಗೆ ವರ್ಟಿಕಲ್ ವಿಂಡೋಸ್ ಅಂತೀವಲ್ಲ ಆ ತರ ಪ್ಲಾನ್ ಮಾಡಿದ್ರೆ ನಮಗೆ ಚೆನ್ನಾಗಿ ಅಂದ್ರೆ ಸರ್ ಇವಾಗ ಇದೇನಂದ್ರೆ ಇದು ಕಾನ್ಸೆಪ್ಟ್ ಚಿಕ್ಕ ರೂಮ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಎಲ್ಲ ಹಿಂಗೆ ವರ್ಟಿಕಲ್ ಡಿಸೈನ್ ಮಾಡಬೇಕು ವರ್ಟಿಕಲ್ ಡಿಸಲ್ ಡಿಸೈನ್ ಮಾಡ್ಬೇಕಾಯ್ತು ಪೈಂಟ್ ಅಲ್ಲು ಅಷ್ಟೇನೆ ನಾವೇನಾರ ಏನೇ ಡಿಸೈನ್ಸ್ ಮಾಡ್ತೀವಂತಂದ್ರು ನಾವು ಪೈಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಹೈಲೈಟ್ ವಾಲ್ಗೆ ನಾವ್ ಏನಾರ ಹೈಲೈಟ್ ಕಲರ್ ಮಾಡ್ತಿವಂತಂದ್ರು ಅದು ನಮ್ಗೆ ಏನಾಗುತ್ತೆ ಫ್ಲೋರ್ ಕಟ್ ಆದ್ರೆ ಕಟ್ ಆಫ್ ಆಗುತ್ತೆ ಅದ್ರ ಬದಲಾಗಿ ಈ ವರ್ಟಿಕಲ್ ಡಿಸೈನ್ಸ್ ಪ್ಲಾನ್ ಮಾಡ್ಬೇಕು ವರ್ಟಿಕಲ್ ಡಿಸೈನ್ಸ್ ಪ್ಲಾನ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಸ್ಟ್ರೈಟ್ ಉದ್ದಕ್ಕ ಉದ್ದ ಕಾಣಿಸೋದ್ರಿಂದ ನಮ್ಗೆ ಅದು ಸ್ವಲ್ಪ ದೊಡ್ಡದಾಗಿದೆ ಅಂತೋ ವಿಂಡೋನ ಅದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಹೈಟ್ ಆಗಿರ ಲಕ್ಸುರಿ ಕಾಣಿಸುತ್ತೆ ಆಮೇಲೆ ಅದಕ್ಕೆ ಕರ್ಟನ್ಸ್ ಅಷ್ಟೇನೆ ಇದರಲ್ಲಿ ಏನಂದ್ರೆ ನಮಗೆ ನ್ಯಾಚುರಲ್ ಹೀಟು ಜಾಸ್ತಿ ಬರೋಂಗೆ ಪ್ಲಾನ್ ಮಾಡಬೇಕಾಗುತ್ತೆ ಸರ್ ಜಾಸ್ತಿ ಬರೋಂಗೆ ಪ್ಲ್ಯಾನ್ ಮಾಡಬೇಕಂದ್ರೆ ಇವಾಗ ನೋಡಿ ನಮಗೆ ರೂಮ್ ಚಿಕ್ಕದಿರುತ್ತೆ ಅಲ್ಲಿ ದೊಡ್ಡ ದೊಡ್ಡ ವಿಂಡೋ ಕೊಡೋಕ್ಕಾಗಲ್ಲ ನಮ್ಗೆ ನಾಲ್ಕು ಅಡಿನೂ ಕೊಡೋಕ್ಕಾಗಲ್ಲ ಒಂದು ಎರಡು ಅಡಿ ಮೂರು ಅಡಿ ಉದ್ದು ಕೊಡ್ತೀವಿ ಕೊಡ್ತೀವಿ ಆವಾಗ ನಾವೇನು ಕರ್ಟನ್ ಕರ್ಟನ್ನ ಪ್ಲ್ಯಾನ್ ಮಾಡ್ತೀವಲ್ಲ ಕರ್ಟನ್ನ ಯಾವಾಗಲೂ ನಮಗೆ ಅದು ಕರ್ಟನ್ ರೋಡು ಆಚೆನೇ ಇರಬೇಕು ಕರ್ಟನ್ ರೋಡ್ ಫುಲ್ ಓಪನ್ ಆದ್ರೂ ಅದು ವಿಂಡೋ ಎಷ್ಟು ಓಪನಿಂಗ್ ಇರುತ್ತೋ ಅಷ್ಟು ಕಾಣಿಬಲ್ ಇರ್ತದೆ ಇರಬೇಕು ನಾವ್ ಏನ್ ಮಾಡ್ತೀವಿ ಅಲ್ಲೇನೆ ಎಕ್ಸಾಕ್ಟ್ ಆಗಿ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಮುಚ್ಕೊಬಿ ಸ್ವಲ್ಪ ಮುಚ್ಕೊಂಡ್ ಬಿಡುತ್ತೆ ಒಂದು ಒಂದು ತ್ರೀ ಫೀಟ್ ವಿಂಡೋ ಇತ್ತು ಅಂತಂದ್ರೆ ಟೂ ಅಂಡ್ ಹಾಫ್ ಫೀಟ್ ಓಪನ್ ಆಗುತ್ತೆ ಹಂಗಾಗಿ ಸ್ವಲ್ಪ ಕರ್ಟನ್ ರೋಡ್ ದೊಡ್ಡ ಒಳ್ಳೆ ಐಡಿಯಾ ಸರ್ ಇದು ಆಮೇಲೆ ಅದನ್ನ ಅಷ್ಟೇ ಚಿಕ್ಕ ಅರ್ಧ ಅರ್ಧಕ್ಕೆ ಆಗ್ಬಾರ್ದು ವಸ್ಟ್ ವಿಂಡೋ ಅಷ್ಟಕ್ಕೆ ಪ್ಲಾನ್ ಮಾಡಬಾರ್ದು ಒಟಿಕಲ್ ಅದನ್ನು ಉದ್ದುದಕ್ಕೆ ಫಾಲ್ಸಿಂಗಿಂದ ಬಾಟಮ್ ವರ್ಗು ಅದು ಕೂಡ ಹೈಲೈಟ್ ಆಗುತ್ತೆ ಇದನ್ನ ಆಮೇಲೆ ಕಲರ್ಸ್ ಅದು ಮ್ಯಾಚ್ ಗೋಡೆಗೆ ಮ್ಯಾಚ್ ಆಗಿರ್ಬೇಕು ಸೂಪರ್ ಕಲರ್ಸ್ ವೈಸ್ ಹೋದಾಗ ನಮ್ಗೆ ಫ್ಲೋರಿಂಗ್ ಇರುತ್ತಲ್ಲ ಸರ್ ಫ್ಲೋರಿಂಗು ಪೇಂಟಿಂಗು ಮತ್ತೆ ಇಂಟೀರಿಯರ್ ಎಲಿಮೆಂಟ್ಸ್ ಮತ್ತೆ ಸ್ಕ್ರೀನ್ ಏನೇ ಆಗ್ತದೆ ಇರಬಾರ್ದು ಇರ್ಬೇಕು ಆಗಿರ್ಬೇಕು ಆಮೇಲೆ ಎಲಿಮೆಂಟ್ಸ್ ಆಡ್ ಮಾಡೋದ್ರಿಂದ ನಮಗೆ ಲಕ್ಸುರಿನಸ್ ಮಾಡಬಹುದು ಸರ್ ನೆಕ್ಸ್ಟ್ ಫರ್ನಿಚರ್ ಹೋಗ್ಬೇಡ ನೆಕ್ಸ್ಟ್ ಫರ್ನಿಚರ್ ಹೋಗೋದಾದ್ರೆ ನೋಡಿ ಸರ್ ಫರ್ನಿಚರ್ ಅಷ್ಟೇ ನಮ್ಗೆ ಇವಾಗ ನಮ್ಗೆ ಇವಾಗ ರೂಮ್ ಚಿಕ್ಕದಿದೆ ಬಟ್ ನಮ್ಗೆ ಸ್ಟೋರೇಜ್ ಜಾಸ್ತಿ ಬೇಕು ಅಂತ ದೊಡ್ಡ ದೊಡ್ಡ ಪೂರ್ತಿ ರೂಮ್ ತುಂಬಾ ವಾರ್ಡ್ ಮಾಡ್ಕೊಂಡ್ರೆ ಆಗುತ್ತೆ ಏನಂದ್ರೆ ಒಂದು ಸಿಕ್ಸ್ಟಿ ಫಾರ್ಟಿ ರೂಲ್ ನಾವು ಅಪ್ಲೇ ಮಾಡ್ಬೋದು ಅಂದ್ರೆ ಸರ್ ಇವಾಗ ನಮಗೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿಂಟ್ ಫರ್ನಿಚರು ಅಟ್ ಲೀಸ್ಟ್ ಫಾರ್ಟಿ ಪರ್ಸೆಂಟ್ ವಿಸಿಬಿಲಿಟಿಬಿಲಿಟಿ ಅಂತ ಹೇಳಿ ಇವಾಗ ನೋಡಿ ಸರ್ ಒಂದು ಟೆನ್ ಬೈ ಟೆನ್ ರೂಮ್ ಇದೆ ಅಂತಂದ್ರೆ ನಮ್ಗೆ ಕಾರ್ಡ್ ಬಂದ್ಬಿಟ್ಟು ಒಂದು ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಅಂಡ್ ಹಾಫ್ ಬೈ ಸಿಕ್ಸ್ ಅಂಡ್ ಹಾಫ್ ಟಿ ಸ್ಕ್ವೇರ್ ಫೀಟ್ ಹೋಗ್ಬಿಡುತ್ತೆ ಆಮೇಲೆ ನಮಗೆ ಒಂದು ವಾರ್ಡ್ ರೂಬ್ ಅಷ್ಟೇ ಟೂ ಫೀಟ್ ಅಗ್ಲ ತಗೊಂಡು ಒಂದು ಟೆನ್ ಫೀಟ್ ಉದ್ದ ತಗೊಂಡ್ವಿ ಅಂತ ಟ್ವೆಂಟಿ ಸ್ಕ್ವೇರ್ ಫೀಟ್ ಆಗುತ್ತೆ ಸಿಕ್ಸ್ಟಿ ಆಗುತ್ತೆ ಇನ್ನು ನಲ್ವತ್ತು ಸ್ಕ್ವೇರ್ ಫೀಟ್ ಉಳಿಯುತ್ತೆ

ನಾವೇನು ಮಾಡ್ಬೋದು ಅಂತಂತ ಹೇಳಿದ್ರೆ ಅದರ್ ಆಪ್ಷನ್ನು ನಮ್ಗೆ ಇನ್ನೂ ವಾಲ್ಸ್ ಇದೆ ಬಟ್ ವಾರ್ಡ್ರೋಬ್ ಒಳಗಡೆ ಜ ಬೇಕು ಸ್ಟಡಿ ಡ್ರೆಸ್ಸಿಂಗಲ್ಲಿ ಆಗಲ್ಲ ಅಂತಂತ ಹೇಳಿದ್ರೆ ನಾವೆಲ್ಲಾನು ವಾಲ್ಗೆ ಫಿಕ್ಸ್ ಆಗಿ ಪ್ಲಾನ್ ಮಾಡಬೇಕು ಫ್ಲೋಟ್ ಮಾಡೋದು ಫ್ಲೋಟ್ ಮಾಡತರ ಇರಬೇಕು ಅದು ಯಾವುದನ್ನು ಯಾವುದೇ ಫರ್ನಿಚರ್ ಕೂಡ ನಮಗೆ ಫ್ಲೋರ್ ಗೆ ಟಚ್ ಆಗಬೇಕು ಎಲ್ಲಕ್ಕೆ ಬರಬಾರದು ಎಲ್ಲಕ್ಕೆ ಟಚ್ ಕೂತ್ಕೋಬಾರದು ಬೆಸ್ಟ್ ಐಡಿಯಾ ಸರ್ ಆಮೇಲೆ ಈಗ ಸ್ಟಡಿ ನೋ ಅಷ್ಟೇನೆ ನಮಗೆ ಕ್ಯಾಬಿನೆಟ್ ಸೇಮ್ ಸ್ಟೋರೇಜ್ ಇರುತ್ತೆ ಅದ್ ಮೇಲ್ಗಡೆ ಇಟ್ಕೋಬೇಕು ನಾವು ಲ್ಯಾಪ್ಟಾಪ್ ಅದ ಏನ್ ಇಡ್ತೀವಲ್ಲ ಅದನ್ನ ಅಡ್ಜಸ್ಟಬಲ್ ಮಾಡಿ ಇಟ್ಕೋಬೇಕು ಓಪನೇಬಲ್ ವಿಂಡೋ ಇದೆ ಬರುತ್ತೆ ಸರ್ ಇವಾಗ ಓಪನ್ ಮಾಡ್ಕೋಬೇಕು ನಮ್ದು ಏನಿರುತ್ತೆ ಅದ್ ವರ್ಕ್ ಮುಗಿಸ್ಕೊಂಡು ಅದನ್ನ ಬಿಟ್ರೆ ನಮ್ಗೆ ಅದು ವಾಲ್ನಿಂದ ಒಂದು ಆರು ಇಂಚ್ ಆಚೆ ಇರಬೇಕು ಅಷ್ಟೇ ಅವಾಗ ಅದು ನಮಗೆ ಸ್ಟಡಿ ಸ್ಟಡಿನೂ ಯೂಸ್ ಆಗುತ್ತೆ ಮತ್ತೆ ಜಾಗನೂ ಕನ್ಸ್ಯೂಮ್ ಆಗಲ್ಲ ನಮ್ಮಲ್ಲಿ ಫರ್ನಿಚರ್ಸ್ ಚೇರ್ಸು ಅಷ್ಟೇ ವೀಲ್ ತರ ಇರೋದನ್ನ ಯೂಸ್ ಮಾಡ್ಕೊಂಡ್ರೆ ಮೂವಬಲ್ ತರ ಇರಬೇಕು ಬೇರೆ ಬೇರೆ ಕಡೆ ಎಲ್ಲ ಎಲ್ಲಾ ಕಡೆ ಮೂವ್ ಮಾಡೋ ತರ ಇರಬೇಕು ಅವಾಗ ನಮಗೆ ಈಸಿ ಆಗುತ್ತೆ ರೂಮ್ ಒಳಗಡೆ ಇದಿಷ್ಟು ನಾವು ಫರ್ನಿಚರ್ ಫರ್ನಿಚರ್ ಅಲ್ಲಿ ಹೋಗಬಹುದು ಓಕೆ ನೆಕ್ಸ್ಟ್ ಯಾವ ಪಾಯಿಂಟ್ ಹೋಗ್ತೀವಿ ಅಂಡ್ ಇದರಲ್ಲಿ ಫರ್ನಿಚರ್ಸ್ ಅಲ್ಲೇ ನಾವು ಇನ್ನ ಸ್ಟೋರೇಜ್ ಹೋಗಬಹುದು ಸರ್ ಸ್ಟೋರೇಜ್ ಹೋಗಬಹುದು ಸ್ಟೋರೇಜ್ ಮೇಜರ್ ಟಾಸ್ಕ್ ಏನೇ ಯಾಕಂದ್ರೆ ರೂಮ್ ಚಿಕ್ಕದಾದ್ರೂ ಎಲ್ಲರಿಗೂ ಇವಾಗ ಶಾಪಿಂಗ್ ಆಗ್ತಾನೆ ಇರುತ್ತೆ ಸ್ಟೋರೇಜ್ ಜಾಸ್ತಿ ಆಗ್ತಾನೆ ಬಟ್ಟೆಗಳು ಎಲ್ಲ ಬರ್ತಾನೆ ಇರುತ್ತೆ ಮನೆ ಬೆಡ್ ಶೀಟ್ ಅದು ಇದೆಲ್ಲ ಸಾಕಷ್ಟು ಐಟಮ್ಸ್ ಇದೆ ಬಟ್ ಎಲ್ಲದಕ್ಕೂ ಅಲ್ಲೇ ಸ್ಟೋರ್ ಮಾಡ್ಬೇಕಂದ್ರೆ ನಾವು ಏನೇ ಇಂಟೀರಿಯರ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ನಾವು ಸ್ಟೋರೇಜ್ ಇಂಟಿಗ್ರೇಷನ್ ಕಂಪಲ್ಸರಿ ನಾವು ಯೋಚನೆ ಮಾಡೇ ಮಾಡಬೇಕು ಓಕೆ 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 ನಾವು ಫಸ್ಟ್ ಥಿಂಗ್ ಏನಂತಂದ್ರೆ ಬೆಡ್ ಕೆಳಗಡೆ ಸ್ಟೋರೇಜ್ ನ ಕಂಪಲ್ಸರಿ ಎಲ್ಲಾರು ಮಾಡ್ತಾರೆ ಅದು ಆಗೋಗ್ಬಿಡುತ್ತೆ ಆಮೇಲೆ ಇನ್ನೊಂದು ಬೆಡ್ ರೆಸ್ಟ್ ಇಂದಗಡೆ ನಾವ್ ಏನ್ ಹಾಕ್ತಿವಲ್ಲ ಅಲ್ಲೂ ಕೂಡ ನಾವು ಸುತ್ತಲೂ ಸ್ಟೋರೇಜ್ ನ ಪ್ಲಾನ್ ಮಾಡಬಹುದು ಪ್ಲಾನ್ ಮಾಡಬಹುದು ಇರುತ್ತೆ ಅಲ್ಲೊಂದು ಸ್ಟೋರೇಜ್ ಪ್ಲಾನ್ ಮಾಡಬಹುದು ಮತ್ತೆ ನಮಗೆ ಸೈಡ್ ಟೇಬಲ್ಸ್ ನ ಸ್ವಲ್ಪ ದೊಡ್ಡದು ಮಾಡಿ ಅದರಲ್ಲೂ ಸ್ಟೋರೇಜ್ ಮಾಡೋ ತರ ಪ್ಲಾನ್ ಮಾಡಬೇಕಾಗುತ್ತೆ ಸುಮ್ನೆ ಚಿಕ್ಕ ಸೈಡ್ ಟೇಬಲ್ ಅದ್ರ ಬದಲಾಗಿ ಅದರಲ್ಲೂ ಸ್ವಲ್ಪ ಡ್ರಾಯರ್ಸ್ ತರ ಕೊಟ್ಕೊಂಡು ಏನಾರು ಒಂದು ಅಟ್ ಲೀಸ್ಟ್ ಸಮ್ ಸ್ಟೋರೇಜ್ ಎಲಿಮೆಂಟ್ ಡಮ್ಮಿಯಾಗಿ ಇರೋ ತರ ಯೂಸ್ ಮಾಡಬಹುದು ಎಲ್ಲದರಲ್ಲೂ ಕೂಡ ನಾವು ಅದನ್ನು ಇಂಟಿಗ್ರೇಟ್ ಮಾಡ್ತಾನೆ ಇದಿಷ್ಟು ನಮ್ಗೆ ಸ್ಟೋರೇಜ್ ಪಾರ್ಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ಇದರಿಂದ ನಾವು ಹೋಗ್ತೀವಿ ಅಂತಂದ್ರೆ ಫ್ಲೋರಿಂಗ್ ಹೋಗ್ಬೋದು ಫ್ಲೋರಿಂಗ್ ಯಾವ ತರ ಯೂಸ್ ಮಾಡ್ಬೇಕು ಫ್ಲೋರಿಂಗ್ ಅಂತಂದ್ರೆ ಸರ್ ಫ್ಲೋರಿಂಗ್ ಫಸ್ಟ್ ಥಿಂಗ್ ಇಸ್ ನಮಗೆ ಸೀಮ್ಲೆಸ್ ಆಗಿರ್ಬೇಕು ಸೀಮ್ಲೆಸ್ ಸೀಮ್ಲೆಸ್ ಅಂತಂದ್ರೆ ನಮಗೆ ಜಾಯಿಂಟ್ಸ್ ಎಲ್ಲ ಕಾಣೋ ತರ ಇರಬಹುದು ಯಾಕಂದ್ರೆ ಸಿಂಗಲ್ ಫ್ಲೋರಿಂಗ್ ಹಾಕಿದೀವಿ ಏನೋ ಅನ್ನೋ ತರ ಸರ್ ಅದರಿಂದ ಇವಾಗ ಏನ್ ಟೈಲ್ಸ್ ಒಂದೇ ಇದನ್ನ ಹಾಕಲ್ಲ ಬಟ್ ನಾವ್ ಇವಾಗ ಏನ್ ಮಾಡ್ಬೇಕಾಗಿದೆ ಪೇಪರ್ ಜಾಯಿಂಟ್ ಮಾಡ್ಬೇಕಾಗುತ್ತೆ ಸರ್ ಪೇಪರ್ ಜಾಯಿಂಟ್ ಪೇಪರ್ ಜಾಯಿಂಟ್ ಅಂತೀರಾ ಹೌದು ಸರ್ ಸ್ಪೇಸರ್ ಜಾಯಿಂಟ್ ಸ್ಪೇಸರ್ ಬೇಡ ಸ್ಪೇಸರ್ ಜಾಯಿಂಟ್ ಮಾಡಿಬಿಡೋದು ಹೌದು ಸ್ಪೇಸರ್ ಕೊಟ್ವಿ ಅಂತಂದ್ರೆ ಏನಂದ್ರೆ ನಾವು ನಾವು ಲಕ್ಸುರಿ ಕಾಣುತ್ತೆ ಅನ್ಕೊಂತೀವಿ ಬಟ್ ಏನಾದ್ರೂ ಸ್ಪೇಸ್ ಇರೋದೆಲ್ಲ ಡಿವೈಡ್ ಡಿವೈಡ್ ಆದಾಗ ಹೋಗ್ಬಿಡೋದು ತುಂಬಾ ಚಿಕ್ಕದ ಕಾಣಸ ಹೌದು ಚೆನ್ನಾಗಿ ಕಾಣಸಲ್ಲ ಆಮೇಲೆ ಒಂದು ಬುಕ್ ಮ್ಯಾಚಿಂಗ್ ತರ ಏನೋ ಬರುತ್ತೆ ಡಿಸೈನ್ಸ್ ಇರೋದು ಒನ್ ಟೈಲ್ಸ್ ಟು ಒನ್ ಟೈಲ್ ಕಂಟಿನ್ಯೂ ಇರೋದು ಇಲ್ಲ ಗ್ರಾನೈಟ್ ಒನ್ ಟೈಲ್ ಒಂದರಿಂದ ಒಂದು ಕಂಟಿನ್ಯೂ ಇರೋದು ಆ ತರ ತಗೊಂಡಾಗ ನಮ್ಗೆ ಸ್ವಲ್ಪ ಜಾಯಿಂಟ್ಸ್ ಅವೈಡ್ ಆಗುತ್ತೆ ಅದು ಕೂಡ ಗ್ಲಾಸಿ ಫಿನಿಶ್ ತಗೋಬೇಕು ಸರ್ ಯಾಕಂದ್ರೆ ಅವಾಗ್ಲೂ ನಮಗೆ ಅದನ್ನು ಕೂಡ ಮ್ಯಾಟ್ ಫಿನಿಶ್ ಟೈಲ್ಸ್ ಏನು ಹಾಕಿದ್ವಿ ಅಂತಂದ್ರೆ ನಮ್ಗೆ ಅಗೇನ್ ಸ್ವಲ್ಪವಾಗಿ ಗ್ಲಾಸಿ ಫಿನಿಶ್ ತಗೊಂಡ್ರೆ ಅದು ಸ್ವಲ್ಪ ನೀಟಾಗಿರುತ್ತೆ ಕ್ಲೀನ್ ಆಗಿ ಕಾಣುತ್ತೆ ಆಮೇಲೆ ಸಜೆಸ್ಟಬಲ್ ಸೈಜಸ್ ಅಂದ್ರೆ ಅದೇ ಜಾಯಿಂಟ್ ಜಾಸ್ತಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಅಟ್ಲೀಸ್ಟ್ ಉಳಿದಿರೋದು ಫಾರ್ಟಿ ಸ್ಕ್ವೇರ್ ಫೀಟ್ ಏನು ಆಚೆ ಉಳಿತಲ್ಲ ಲೇಯಿಂಗ್ ಟೈಮೂ ಅಷ್ಟೇ ಅದನ್ನೇನು ಜಾಯಿಂಟ್ಸ್ ಅದರಲ್ಲೆಲ್ಲೂ ಸ್ವಲ್ಪ ಅವಾಯ್ಡ್ ಮಾಡಿಂಟ್ ತರ ಜಾಯಿಂಟ್ಸ್ ಆಮೇಲೆ ವಾಡ್ರೂಪ್ ಒಳಗಡೆ ಜಾಯಿಂಟ್ಸ್ ಹೋಗತಾರದು ಈ ತರದ ಪ್ಲಾನ್ ಮಾಡಿದ್ರೆ ನಮಗೆ ದೊಡ್ಡ ಏರಿಯಾ ಅಂತ ಕಾಣುತ್ತೆ ಸರ್ ಒಳ್ಳೆ ಇದನ್ ಆಮೇಲೆ ಬೆಡ್ ನಾವು ಹೈಡ್ರೋಲಿಕ್ ಯೂಸಲಿ ಅದನ್ನ ಓಪನ್ ಮಾಡಿ ಸ್ಟೋರೇಜ್ ತರ ಮಾಡ್ತೀವಿ ಇಲ್ಲಿ ನಮ್ಗೆ ಸ್ಟೋರೇಜ್ ಬರೀ ಸಾಕು ಅಲ್ಲೇ ಸಾಕು ಅಂತ ಹೇಳಿದ್ರೆ ಅದು ಇವಾಗ ಹೌದು ಫೋಲ್ಡಬಲ್ ಬೆಡ್ ತರಾನು ಮಾಡ್ಬೋದು ಎತ್ಬಿಟ್ಟು ಲಾಕ್ ಮಾಡಿ ಇಟ್ಬಿಟ್ರೆ ರೂಮ್ ನಾವು ಸ್ಟಡಿ ಸ್ಟಡಿ ಏರಿಯಾ ದೊಡ್ಡ ಏರಿಯಾ ತರಾನು ಇದು ಒಳ್ಳೆ ಐಡಿಯಾ ಸರ್ ನಾವು ನೋಡಿ ಬೆಡ್ ಯೂಸ್ ಮಾಡೋದು ರಾತ್ರಿ

ಫಸ್ಟ್ ಪ್ಲೇನ್ ಫಾಲ್ ಸೀಲಿಂಗ್ ಮಾಡ್ತಾ ಇದ್ರು ಆಮೇಲೆ ಅದರಲ್ಲಿ ನಂಬರ್ ಆಫ್ ಸ್ಟೆಪ್ಸ್ ಬರೋದು ಮತ್ತೆ ತುಂಬಾ ಡಿಸೈನ್ಸ್ ಮಾಡೋದು ಅದೆಲ್ಲ ಇತ್ತು ಇವಾಗ ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ನಮಗೆ ಸ್ಟೆಪ್ ಡೌನ್ ಬಂದಂಗೆಲ್ಲ ನಮಗೆ ರೂಮ್ ಸ್ಪೇಸ್ ಏನೇನೋ ಡಿಸೈನ್ ತುಂಬ ಹಂಗಾಗಿ ನಾವೇನ್ ಮಾಡಬೇಕಾಗತ್ತೆ ಪ್ಲೇನ್ ಫಾಲ್ ಸೀಲಿಂಗ್ ಮಾಡ್ಬಿಟ್ಟು ಅದಕ್ಕೆ ಇವಾಗ ಪ್ರೊಫೈಲ್ ಲೈಟ್ಸ್ ಅಲ್ಲಿ ಡಿಸೈನ್ಸ್ ಕೊಟ್ಬಿಟ್ರೆ ತುಂಬಾ ಫಾಲ್ ಸೀಲಿಂಗ್ ಕೊಟ್ಬಿಟ್ಟು ಇಲ್ಲ ಹಂಗುನು ಮಾಡ್ಲೇಬೇಕು ಅಂತ ಹೇಳಿದ್ರೆ ಇಲ್ಲ ನಾವು ಫಾಲ್ ಸೀಲಿಂಗ್ ಪರವಾಗಿಲ್ಲ ಫಾಲ್ ಸೀಲಿಂಗ್ ಅವಾಯ್ಡ್ ಮಾಡ್ಕೊಂತೀವಿ ಪ್ಲೇನ್ ಸೀಲಿಂಗ್ ಇಟ್ಕೊಂತೀವಿ ಅಂತಂದ್ರೆ ಪ್ಲಾಸ್ಟಿಂಗ್ ನಾವು ಗ್ರೂ ಮಾಡ್ಬಿಟ್ಟು ಯಾವುದೋ ಪ್ರೊಫೈಲ್ ಇಲ್ಲ ಆಚೆ ಬಂದಿರಂಗಿರುತ್ತೆ ಅದನ್ನ ನಾವು ಪರವಾಗಿಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಲೈಟಿಂಗ್ಸ್ ಎಲ್ಲ ಡಿಸೈನ್ಸ್ ಮಾಡಿಂಗ್ ಮಾಡಿದ್ರೆ ನಮ್ಗೆ ಲಕ್ಸುರಿನಸ್ ಬರುತ್ತೆ ಬಟ್ ಬೈ ಚಾನ್ಸ್ ನಾವು ಸೀಲಿಂಗ್ ಮಾಡಿದ್ರು ಅದಕ್ಕೂ ಕೂಡ ಲೈಟ್ ಕಲರ್ಸ್ ಹೋಗ್ಬೇಕು ಅದು ಲೈಟ್ ಕಲರ್ಸ್ ಲೈಟ್ ಕಲರ್ಸ್ ಹೋಗಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸ್ಕೈ ವ್ಯೂ ತರ ಬರತರ ಮಾಡಬೇಕಾಗುತ್ತೆ ಸ್ಟ್ರೆಚ್ ಸೀಲಿಂಗ್ ಅಂತ ಬರ್ತಾ ಇದೆ ಯಾವಾಗ ಹೌದು ಸರ್ ಅದನ್ನ ಪ್lan ಮಾಡಬಹುದು ಸ್ಟ್ರೆಚ್ ಸೀಲಿಂಗ್ ಆಗಬಿಟ್ರೆ ಮೇಲ್ಗಡೆ ಆಕಾಶನೇ ನೋಡಿದಂಗೆ ನೋಡಿದಂಗೆ ಇರುತ್ತಾ ಅದನ್ನ ಪ್lan ಮಾಡಬಹುದು ಅದನ್ನ ಹಾಕಬಹುದು ಅದು ಸ್ವಲ್ಪ ಇನ್ನೊಂದು ಚೂರು ಏನು ಹೊರಗೆ ಬರ್ತಿದಂಗೆ ಸ್ವಲ್ಪ ಲಕ್ಸುರಿ ಲುಕ್ ಇನ್ನು ಲಕ್ಸುರಿ ಲುಕ್ ಕೊಡುತ್ತೆ ಅಂಡ್ ಅದೇ ಬೇಸ್ಡ್ ಆನ್ ನಮ್ಮ ಪರ್ಸನಲ್ ಸೆಲೆಕ್ಷನ್ಸ್ ಸರ್ ನಮ್ಗೆ ಯಾವ ಯಾವ ಇಷ್ಟ ಆಗುತ್ತೆ ಅದ್ರ ಮೇಲೆ ಇಷ್ಟ ಅದರ ಮಾಡೋದು ಸ್ಟ್ರೆಚ್ ಸೀಲಿಂಗ್ ಬಗ್ಗೆ ಸೆಪರೇಟ್ ಆಗಿ ವಿಡಿಯೋ ಮಾಡಿದೀನಿ ಸ್ಟ್ರೆಚ್ ಸೀಲಿಂಗ್ ವಿಡಿಯೋ ಆಲ್ರೆಡಿ ನಮ್ಮ ಕನ್ನಡ ಲಾಗಲ್ಲಿ ಬಂದಿರುತ್ತೆ ದಯವಿಟ್ಟು ನೋಡೋದನ್ನ ಮರಿಬೇಡಿ ಸ್ಟ್ರೆಸ್ ಈಗಿನ ಟ್ರೆಂಡಿಂಗ್ ಪ್ರೊಡಕ್ಟ್ ಇನ್ವಿಸಿಬಲ್ ಗ್ರೀಲ್ ತರೇ ಅದು ಕೂಡ ಟ್ರೆಂಡಿಂಗ್ ಪ್ರಾಡಕ್ಟ್ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು ಸರ್ ಫೈನಲ್ ಆಗಿ ಏನ್ ಮಿರರ್ಸ್ ಇದೆ ಮಿರರ್ ಬಗ್ಗೆ ಸರ್ ಮಿರರ್ಸ್ ಯಾಕಂದ್ರೆ ಇವಾಗ ನಾವು ಆಮೇಲೆ ವಾರ್ಡ್ ರೂಬ್ ಅಷ್ಟೇ ಸರ್ ವಾರ್ಡ್ ರೂಬ್ ಸರ್ ವಾರ್ಡ್ ರೂಮ್ ನಾವು ಸ್ಟೋರೇಜ್ ಪರ್ಪಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ವೇಸ್ ಇವಾಗ ನಮ್ಗೆ ಸ್ಪೇಸ್ ಕಮ್ಮಿ ಇರೋದ್ರಿಂದ ಸ್ಲೈಡಿಂಗ್ ಹೋಗಬೇಕಾಗತ್ತೆ ಸ್ಲೈಡಿಂಗ್ ಹೋಗ್ಬಿಟ್ಟು ಆಮೇಲೆ ಅದಕ್ಕೂ ಕೂಡ ಕಲರ್ಸ್ ಕಲರ್ ಗ್ರೇಡಿಂಗ್ಸ್ ಸ್ವಲ್ಪ ಗ್ಲಾಸ್ ಫಿನಿಶ್ ಹೋದ್ರೆ ಒಳ್ಳೆ ರಿಫ್ಲೆಕ್ಟ್ ಆಗ್ಬೇಕೆಲ್ಲೋ ಎಲ್ಲಿ ನೋಡಿದ್ರು ನಾವು ಇಲ್ಲಿ ಅಂದ್ರೆ ಆ ಕಡೆ ರಿಫ್ಲೆಕ್ಟ್ ರಿಫ್ಲೆಕ್ಟ್ಲೆಕ್ಷನ್ ಬರ್ತಾರೆ ಬಂದಾಗ ಏನಾಗುತ್ತೆ ಸ್ಪೇಸ್ ದೊಡ್ಡದನ್ ಥರದಾಗುತ್ತೆ ಅಂಡ್ ಮಿರರ್ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಆಲ್ವೇಸ್ ನಮಗೆ ಯಾವಾಗ ಡೋರ್ ಓಪನ್ ಆಗತ್ತಲ್ಲ ಡೋರ್ ಓಪನ್ ಆಗದ ಆಗಿದ ಎದುರುಗಡೆ ಮಿರರ್ ಇಟ್ಕೋಬೇಕು ಸರ್ ಚಿಕ್ಕ ರೂಮ್ ಅಲ್ಲಿ ಆಮೇಲೆ ಅಷ್ಟೇನೆ ತುಂಬಾ ಚಿಕ್ಕ ಚಿಕ್ಕದ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಉದ್ದಕ್ಕೆ ವರ್ಟಿಕಲ್ ಮಿರರ್ ನ ಪ್ಲಾನ್ ಫುಲ್ ಸೈಜ್ ಮಿರರ್ ನಾವ್ ಆಲ್ಮೋಸ್ಟ್ ಒಂದ್ ಏಳು ಅಡಿನ ಎಂಟು ದಿನ ಒಳ್ಳೆ ಗ್ಲಾಸ್ ಯೂಸ್ ಮಾಡಿದ್ರ ಸ್ವಲ್ಪ ಏನಂದ್ರೆ ಓಪನ್ ಆಗ್ತಿದ್ದಂಗೆ ನಾವ್ ರಿಫ್ಲೆಕ್ಟ್ ಆಗ್ತಾ ಇರ್ತೀವಲ್ಲ ಅದ್ ಆಚೆಗಡೆ ಇರೋ ಸ್ಪೇಸ್ ರಿಫ್ಲೆಕ್ಟ್ ರಿಫ್ಲೆಕ್ಷನ್ ಅವಾಗ ಏನಾಗುತ್ತೆ ಈಗ ಜಿಮ್ ಅಲ್ಲೆಲ್ಲ ಇರುತ್ತಲ್ಲ ರಿಫ್ಲೆಕ್ಟ್ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅವಾಗ ಅದು ಸ್ವಲ್ಪ ಸ್ಪೇಸ್ ಏನ ಆಲ್ಮೋಸ್ಟ್ ನಾವು ಚಿಕ್ಕ ರೂಮ್ ಇದ್ರು ಇವಿಷ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ರೂಮು ಕೂಡ ಪ್ರೀಮಿಯಂ ಆಗು ಇರುತ್ತೆ ದೊಡ್ಡದಾಗೂ ಕೂಡ ಕಾಣಿಸುತ್ತೆ ಅಂತ ಹೇಳ್ಬೋದು ಇದೇ ರೀತಿ ಐಡಿಯಾಸ್ ಗಳು ಬೇಕು ನಿಮ್ಗೆ ಅಂತಂದ್ರೆ ದಯವಿಟ್ಟು ಕರ್ನಾಟಕ ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತಂದ್ರೆ ಆ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿ ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್ धन्यक्षा